ಹಲೋ ವಿವರ್ಸ್, ಹೆಂಗಿದ್ರ ನೀವೆಲ್ಲ ಫಿಟ್ಫಾಟ್ ಆಗಿದ್ರ ಅನ್ಕೊಂಡಿದೀವಿ. ಇವತ್ತಿನ ನಮ್ಮ ವಿಡಿಯೋ ಏನೋ ಟಾಪಿಕ್ ವಿವರ್ಸ್, ಲವ್ ಬರ್ಡ್ಸ್ಗೆ ಕಡಲೆ ಹೆಂಗ್ ಕೊಡೋದು ಅಂತ. ವಿವರ್ಸ್ ಕಡಲೆನೂ ವಿವರ್ಸ್ ಗೋಧಿ ತರನೇ ಕೊಡ್ಬೇಕು. ನೀವು ಒಂದು ರಾತ್ರಿ ಪೂರ್ತಿ ನೆನೆಸ್ಬಿಟ್ರೆ, ಒಂದು ರಾತ್ರಿ ಎಲ್ಲ ಇನ್ನೊಂಚೂರು ಜಾಸ್ತಿನೇ ನೆನೆಸ್ಬೇಕಾಯ್ತದೆ ಅನ್ಕೋತೀನಿ. ಅದನ್ನ ನೀವು ಬಾಯ್ಲ್ ಮಾಡ್ಬಿಟ್ಟು ಕೊಡೋಕ್ಕೂ ಆಗಲ್ಲ ವಿವರ್ಸ್. ಒಂದು ರಾತ್ರಿ ನೆನೆಸ್ಲೇಬೇಕಾಯ್ತದೆ, ನೀವು ಅದನ್ನ ಬಾಯ್ಲ್ ಮಾಡ್ಬಿಟ್ಟು ಕೊಡೋ ಸೀನೆ ಬರಲ್ಲ ವಿವರ್ಸ್. ಯಾಕಂದ್ರೆ ಕಡಲೆ ಅಷ್ಟು ಬೇಗನೆ ಸಾಫ್ಟ್ ಆಗೋದೇ ಇಲ್ಲ. ನೀವು ಕಡಲೆ ವಿವರ್ಸ್ ನನ್ನ ಲವ್ ಬರ್ಡ್ಸೇ ಕಡಲೆ ತಿನ್ನಲ್ಲ, ಗೋಧಿ ತಿಂತವೆ, ಎಲ್ಲ ಸಾಫ್ಟ್ ಫುಡ್ಗಳು ತಿಂತವೆ, ಬಟ್ ಕಡಲೆ ತಿನ್ನಲ್ಲ. ನಾಲ್ಕು ಇರೋ ಲೋಬರ್ಟ್ಸ್ಗೆ ಆದರೆ ಇದು ವಿವರ್ಸ್, ಇದು ಹಿಂದಿಲಿ ಹೇಳೋರು ಸುಮಾರು ಜನ ಕಡಲೆ ಹಾಕಿ ಲೋಬರ್ಟ್ಸ್ಗೆ ಒಳ್ಳೇದು ಇದಾಯ್ತದೆ ಅಂತ ವಿವರ್ಸ್. ಇದು ನಾವು ಟೆಸ್ಟೆಡ್ ಫಾರ್ಮುಲಾ ಅಲ್ಲ ವಿವರ್ಸ್ ಇದು, ಆದರೆ ಬೆನಿಫಿಟ್ಸ್ ಐತದೆ ಅದು ನಿಜ. ವಿವರ್ಸ್ ಬೆನಿಫಿಟ್ಸ್ ಏನೇನಂದರೆ ವಿವರ್ಸ್, ಒಂದು ಬೆನಿಫಿಟ್ ಏನಂದರೆ ವಿವರ್ಸ್ ಚೆನ್ನಾಗಿ ಮರಿ ತೆಗಿತವೆ ಲೋಬರ್ಟ್ಸ್ ಬಾಡಿಲಿ. ವಿವರ್ಸ್ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಫುಲ್ ಆಗಿರ್ತವೆ. ಈ ಥರ ಆ್ಯಕ್ಟಿವ್ ಆಗಿ ವಿವರ್ಸ್ ಕಿರ್ಚಾಡ್ತಾ ಇರ್ತವೆ, ಈ ವಿಟಮಿನ್ಸ್ ಫ್ಲೂ ಥರ ವಿವರ್ಸ್ ಈ ಥರ ಆ್ಯಕ್ಟಿವ್ ಆಗಿ ಸುಮ್ಮನೆ ಕಿರ್ಚಾಡ್ತಾ ಇರ್ತವೆ ವಿವರ್ಸ್. ಆ ಥರ ಲೋಬರ್ಟ್ಸ್ ಆ್ಯಕ್ಟಿವ್ ಆಗಿರ್ತವೆ ವಿವರ್ಸ್, ಅದು ಹಾಕಿದ್ರೆ ನೀವು ಆಮೇಲೆ ಒಂಚೂರು ಡುಮ್ ಡುಮ್ಮುಕ್ಕೆ ಗುಂಡು ಗುಂಡು ಕಿರ್ತವೆ ವಿವರ್ಸ್. ಕಿರ್ಚಾಡೋದು ಮಾತ್ರ ಅಲ್ಲ ವಿವರ್ಸ್, ಚೆನ್ನಾಗಿ ಮರಿನೂ ತೆಗಿತೇವೆ ವಿವರ್ಸ್. ವಿವರ್ಸ್ ಸಾಫ್ಟ್ ಫುಡ್ ಹಾಕಿದ್ರೆ ನೀವು ಈ ಥರ ಸಾಫ್ಟ್ ಫುಡ್ಗಳನ್ನ ಕ್ಲೀನಾಗಿ ಹಾಕಿದ್ರೆ ವಿವರ್ಸ್ ಲೋಬರ್ಟ್ಸ್ ಮರಿಗಳಲ್ಲಿ ನೀವು ಜಾಸ್ತಿ ಮರಿಗಳು ತೆಗೆಸ್ಕೋಬೋದು. ಅದೇ ಫಾರ್ಮುಲಾ ವಿವರ್ಸ್ ಲೋಬರ್ಟ್ಸಲ್ಲಿ ಜಾಸ್ತಿ ಮರಿ ತೆಗ್ಸೋಕ್ಕೆ. ಆಮೇಲೆ ವಿವರ್ಸ್ ಇದನ್ನ ನೀವು ವಾರಕ್ಕೆ ಒಂದ್ಸತಿ ಕೊಡಿ. ಈಗ ಮತ್ತೆ ರಿಪೀಟ್ ಮಾಡ್ಬಿಡ್ತೀನಿ, ಮೊಟ್ಟೆನೂ ವಾರಕ್ಕೆ ಒಂದ್ಸತಿ, ಗೋಧಿನ ವಾರಕ್ಕೆ ಎರಡು ಸತಿ, ಆಮೇಲೆ ಕಡಲೆನ ವಾರಕ್ಕೆ ಒಂದ್ಸತಿ, ಆಮೇಲೆ ಗೋಧಿನ ವಿವರ್ಸ್ ಸಾಫ್ಟ್ ಮಾಡ್ಬಿಟ್ಟೆ ಕೊಡಿ. ನಾನು ಅದು ಹೇಳೋದೆ ಮರ್ತೋಗ್ಬಿಟ್ಟೆ ಆ ವಿಡಿಯೋಲಿ. ಸಾಫ್ಟ್ ಮಾಡ್ಬಿಟ್ಟು ಕೊಡಿ ವಿವರ್ಸ್, ಸೊಪ್ರ ಒಂದಿನ ಬಿಟ್ಟು ಒಂದಿನ ಬಿಟ್ಟು ಕೊಡಿ ವಿವರ್ಸ್, ಅಷ್ಟೇ ವಿವರ್ಸ್. ಈ ವಿಡಿಯೋ ಹೆಂಗ ಅನ್ನಿಸ್ತು ಕಮೆಂಟ್ ಮಾಡಿ. ಆಮೇಲೆ ನಾವು ನಿಮಗೆ ಚೆನ್ನಾಗಿರೋ ಇನ್ಫಾರ್ಮೇಶನ್ ಕೊಡ್ತಿದ್ದೀವಿ, ನೀವು ಒಂಚೂರು ಸಬ್ಸ್ಕ್ರೈಬು ಮಾಡಿ ವಿವರ್ಸ್.